ಒಂದು ಆಂಟಿ ಕೊಲ್ಯೂಷನ್ ಡಿವೈಸ್ ಅನ್ನು ಹೊಂದಿರತಕ್ಕಂತ ಕವಚ್ ಅಂತಕಂತ ಒಂದು ರಕ್ಷಣಾತ್ಮಕ ತಂತ್ರಜ್ಞಾನ ಯಾಕೆ ಈ ಹಳಿಗಳಲ್ಲಾಗಲಿ ರೈಲಿನಲ್ಲಾಗಲಿ ಇರಲಿಲ್ಲ ಅಂತಕಂತ ಪ್ರಶ್ನೆಗಳು ಎದ್ದಿವೆ. ಕಳೆದ 10 ವರ್ಷಗಳಲ್ಲಿ ರೈಲ್ವೆ ಅಪಘಾತಗಳಲ್ಲಿ ಸುಮಾರು 260,000 ಜನರು ಮೃತಪಟ್ಟಿದ್ದಾರೆ ಅಂತ ಹೇಳಿ NCRB ದಾಖಲೆಗಳು ಹೇಳ್ತಾ ಇವೆ. 2022-2023 ರ ಅವಧಿಯಲ್ಲಿ ಶೇಕಡಾ 37 ರಷ್ಟು ರೈಲ್ವೆ ಅಪಘಾತಗಳು ಹೆಚ್ಚಳ ಕಂಡಿವೆ ಅಂತ ಹೇಳಿ ವರದಿ ಹೇಳ್ತಾ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಸಚಿವರು ನಮ್ಮ ಪ್ರಧಾನಿಗಳು ಇಡೀ ದೇಶ ಇದರ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ಳಲಿಲ್ಲ? ಆತ್ಮೀಯರೆ, 21ನೇ ಶತಮಾನದ ಅತ್ಯಂತ ದೊಡ್ಡ ರೈಲು ದುರಂತವೊಂದು ಸಂಭವಿಸಿ ಹೋಗಿದೆ. ಒಡಿಸ್ಸಾದ ಬಾಲಾಸೋರ್ನಲ್ಲಿ ನಡೆದ 3 ರೈಲುಗಳ ಅಪಘಾತದಲ್ಲಿ 275 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. 1,000ಕ್ಕೂ ಅಧಿಕ ಜನರು ಗಾಯಾಳುಗಳಾಗಿದ್ದಾರೆ. ಇಂಥ ಒಂದು ದುರಂತಕ್ಕೆ ಇಡೀ ದೇಶವೇ ಕಂಬನಿ ಮಿಡಿಯುತ್ತಿದೆ. ನಮ್ಮ ದೇಶದಲ್ಲಿ ರಸ್ತೆ ಅಪಘಾತಗಳೇ ಆಗಬಾರ್ದು, ಆದಷ್ಟು ತಡಿಬೇಕು ಅಂತಕ್ಕಂಥ ಕೂಗು ಎದ್ದಿರುವ ಸಂದರ್ಭದಲ್ಲೇ ಒಂದು ಈ ರೀತಿಯಾದಂಥ ದೊಡ್ಡ ರೈಲು ದುರಂತ ಸಂಭವಿಸಿದ್ದಾದರೂ ಹೇಗೆ? ಇದಕ್ಕೆ ಕಾರಣಗಳೇನು? ಈ ರೀತಿಯ ರೈಲು ದುರಂತಗಳನ್ನು ಮುಂದೆ ತಡಲಿಕ್ಕೆ ಸಾಧ್ಯವೇ ಇಲ್ಲವೇ ಅಂತಕ್ಕಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ಏಕೆ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಪ್ರತಿನಿತ್ಯ ಸುಮಾರು 2 ಕೋಟಿಗೂ ಅತಿ ಹೆಚ್ಚು ಜನ ರೈಲು ಸಾರಿಗೆಯನ್ನು ಬಳಸ್ತಾರೆ. ಅದರಲ್ಲಿ ಹೆಚ್ಚಿನವರು ಬಡವರು, ಕೂಲಿ ಕಾರ್ಮಿಕರು, ವಲಸೆ ಕಾರ್ಮಿಕರೇ ಆಗಿದ್ದಾರೆ. ದರ ಕಡಿಮೆ ಇರತಕ್ಕಂಥದ್ದು ಒಂದು ಕಾರಣ, ಆದರೆ ಇದು ಭಾರತದಾದ್ಯಂತ ವ್ಯಾಪಿಸಿರ್ತಕ್ಕಂಥ ಒಂದು ದೊಡ್ಡ ಜಾಲ ರೈಲ್ವೆಯಾಗಿದೆ. ಇಂತಹ ರೈಲುಗಳಲ್ಲಿ ಏಕಕಾಲದಲ್ಲಿ 1,000 ಜನರು ಓಡಾಡೋದ್ರಿಂದ ರೈಲು ದುರಂತಗಳನ್ನ ತಡಿಬೇಕಾಗಿರ್ತಕ್ಕಂಥದ್ದು ಆಳುವ ಸರ್ಕಾರಗಳ ಇಲಾಖೆಯ ಅಧಿಕಾರಿಗಳ ಒಂದು ಕರ್ತವ್ಯ. ಆದರೂ ಕೂಡ ಬಾಲಾಸೋರ್ ಘಟನೆ ನಡೆದು ಹೋಗಿದೆ. ಈ ಘಟನೆ ನಡೆದಿದ್ದಾದರೂ ಹೇಗೆ, ಇದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲವೇ ಅಂತಕ್ಕಂಥ ವಿಚಾರಗಳನ್ನ ನಾವೀಗ ಚರ್ಚೆ ಮಾಡೋಣ. ಮೊದಲನೇದಾಗಿ ಜೂನ್ 3 ಶುಕ್ರವಾರ ಸಂಜೆ 6:55 ಸಮಯದಲ್ಲಿ ಪಶ್ಚಿಮ ಬಂಗಾಳದ ಶಾಲಿಮಾರ್ನಿಂದ ಚೆನ್ನೈಗೆ ತೆರಳತಾದಂಥ ಶಾಲಿಮಾರ್ ಚೆನ್ನೈ ಕೋರಮಂಡಲ್ ಎಕ್ಸ್ಪ್ರೆಸ್ ರೈಲು ಗಾಡಿಯು ಒಂದು ಬಾಲಾಸೋರ್ ರೈಲು ನಿಲ್ದಾಣವನ್ನು ಪ್ರವೇಶಿಸಿದೆ. ಅದು ಮೇನ್ ಒಂದು ಟ್ರ್ಯಾಕ್ನಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ರೈಲಿಗೆ ಲೂಪ್ ಲೈನ್ಗೆ ಪ್ರವೇಶ ಮಾಡಲಿಕ್ಕೆ ಹಸಿರು ನಿಶಾನೆಯನ್ನು ತೋರಲಾಗಿದೆ. ಅದರಂತೆ ಅದು ಗಂಟೆಗೆ 128 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬಂದಿದೆ. ಆದರೆ ಈಗಾಗಲೇ ಲೂಪ್ ಲೈನ್ನಲ್ಲಿ ಒಂದು ಗೂಡ್ಸ್ ರೈಲ್ ನಿಂತಿದ್ದರೂ ಕೂಡ ಈ ಒಂದು ಕೋರಮಂಡಲ್ ಎಕ್ಸ್ಪ್ರೆಸ್ಸು ಅಲ್ಲಿ ಪ್ರವೇಶ ಮಾಡಿದೆ. ಬಂದ ರಭಸಕ್ಕೆ ನಿಂತಿದ್ದಂಥ ಗೂಡ್ಸ್ ರೈಲಿಗೆ ಭಾರಿ ವೇಗದಲ್ಲಿ ಡಿಕ್ಕಿ ಹೊಡೆದ ಪರಿಣಾಮ ಇಂಜಿನ್ ಎಲ್ಲ ಮೇಲೆದ್ದು ಬಂದು ಸುಮಾರು 15 ಬೋಗಿಗಳು ಚೆಲ್ಲಾಪಿಲ್ಲಿಯಾಗಿ ಹಳಿಯನ್ನು ತಪ್ಪಿವೆ. ಇದೇ ಸಂದರ್ಭಕ್ಕೆ ಮತ್ತೊಂದು ಹಳಿಯಲ್ಲಿ ಯಶವಂತಪುರದಿಂದ ಹೌರಾಗೆ ತೆರಳಿರತಕ್ಕಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಕೂಡ ಪ್ರವೇಶ ಮಾಡಿದೆ. ಈಗಾಗಲೇ 3ನೇ ಹಳಿ ಮೇಲೆ ಬಿದ್ದಿದ್ದಂಥ ರೈಲು ಬೋಗಿಗಳಿಗೆ ಆ ಎಕ್ಸ್ಪ್ರೆಸ್ ರೈಲು ಡಿಕ್ಕಿಯನ್ನು ಹೊಡೆದಿದೆ. ಅದರ ಸುಮಾರು 3-4 ಬೋಗಿಗಳು ಹಳಿ ತಪ್ಪಿ ಚೆಲ್ಲಾಪಿಲ್ಲಿಯಾಗಿವೆ. ಈ ಒಟ್ಟು ದುರಂತದಿಂದ ಅಪಾರ ಸಾವು ನೋವುಗಳು ಸಂಭವಿಸಿವೆ. ಇಲ್ಲಿ 3 ಪ್ರಶ್ನೆಗಳು ಮುಖ್ಯವಾಗಿ ಎದ್ದೇಳ್ತವೆ. ಮೊದಲನೇದಾಗಿ ಈಗಾಗಲೇ ಮೇನ್ ಟ್ರ್ಯಾಕ್ನಲ್ಲಿ ಬರ್ತಾ ಇರತಕ್ಕಂಥ ಶಾಲಿಮಾರ್ ಕೋರಮಂಡಲ್ ಎಕ್ಸ್ಪ್ರೆಸ್ ರೈಲಿಗೆ ಲೂಪ್ ಲೈನ್ ಪ್ರವೇಶ ಮಾಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಏಕೆ? ಅಲ್ಲಿ ಈಗಾಗಲೇ ಒಂದು ಗೂಡ್ಸ್ ರೈಲ್ ಇದ್ದರೂ ಕೂಡ ಏಕೆ ಗ್ರೀನ್ ಸಿಗ್ನಲನ್ನು ಕೊಡಲಾಯಿತು? ಎರಡನೇದಾಗಿ ಈ ರೈಲ್ವೆ ಅಪಘಾತವಾಗಿ ಆ ಬೋಗಿಗಳು ಚೆಲ್ಲಾಪಿಲ್ಲಿಯಾಗಿ ಬೇರೆ ಹಳಿಮೆಗಳ ಮೇಲೆ ಬಿದ್ದಾಗಲೂ ಕೂಡ ಯಶವಂತಪುರದಿಂದ ಹೊರಟಿರ್ತಕ್ಕಂಥ ಹೌರಾ ಎಕ್ಸ್ಪ್ರೆಸ್ ರೈಲಿಗೆ ನಿಲ್ಲಲಿಕ್ಕೆ, ಆ ಒಂದು ಹಳಿಯನ್ನು ಪ್ರವೇಶ ಮಾಡದಂತೆ ತಡೆಯಲಿಕ್ಕೆ ಏಕೆ ಸಿಗ್ನಲನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ? ಮತ್ತು 3ನೇದಾಗಿ ಒಂದು ಆ್ಯಂಟಿ ಕೊಲ್ಯೂಷನ್ ಡಿವೈಸನ್ನು ಹೊಂದಿರತಕ್ಕಂಥ ಕವಚ್ ಅಂತಕ್ಕಂಥ ಒಂದು ರಕ್ಷಣಾತ್ಮಕ ತಂತ್ರಜ್ಞಾನ ಯಾಕೆ ಈ ಹಳಿಗಳಲ್ಲಾಗಲಿ ರೈಲಿನಲ್ಲಾಗಲಿ ಇರಲಿಲ್ಲ ಅಂತಕ್ಕಂಥ ಪ್ರಶ್ನೆಗಳು ಎದ್ದಿವೆ. ಒಂದು ವೇಳೆ ಈ ತಂತ್ರಜ್ಞಾನ ಇದ್ದಿದ್ದರೆ ಈ ದೊಡ್ಡ ರೈಲು ದುರಂತವನ್ನು ತಡೆಯಬಹುದಿತ್ತಲ್ಲವೇ ಅಂತಕ್ಕಂಥ ಚರ್ಚೆಗಳು ನಡೀತಾ ಇವೆ. ಏನೋ ಅಪ್ಪಿತಪ್ಪಿ ಕಣ್ತಪ್ಪಿನಿಂದ ಈ ಒಂದು ಬಾಲಾಸೋರ್ ರೈಲು ದುರಂತ ನಡೆದು ಹೋಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಸ್ವಾತಂತ್ರ್ಯ ನಂತರ ಭಾರತವು 16 ದೊಡ್ಡ ಪ್ರಮಾಣದ ರೈಲು ದುರಂತಗಳನ್ನ ಕಂಡಿದೆ, ಸಾವು ನೋವುಗಳ ಯಾತನೆಗಳನ್ನ ಅನುಭವಿಸಿದೆ. ಆ ನೋವುಗಳಿಂದ ಪಾಠ ಕಲಿಬೇಕಿತ್ತಲ್ವ? ನಾವು ಈಗಾಗಲೇ 3 ರೀತಿಯ ಒಂದು ರೈಲ್ವೆ ಅಪಘಾತಗಳನ್ನ ನಾವು ಕಂಡಿದ್ದೀವಿ. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಹವಾಮಾನ್ಯ ವೈಪರೀತ್ಯದಿಂದಾಗಿ, ಅಂದ್ರೆ ದೊಡ್ಡದಾದಂಥ ಗಾಳಿಗಳು, ಮಳೆ, ಚಂಡಮಾರುತದಿಂದಾಗಿ ಬ್ರಿಡ್ಜ್ಗಳು ಒಂದು ಕುಸಿದು ಹೋಗಿ, ರೈಲ್ವೆ ಹಳಿಗಳು ಕಿತ್ತು ಹೋಗಿ
ಅಪಘಾತಗಳು ನಡೆದಿವೆ. ಇದನ್ನು ನಾವು ನೈಸರ್ಗಿಕ ಅಪಘಾತಗಳು ಅಥವಾ ಹವಾಮಾನ ವೈಪರೀತ್ಯದಿಂದ ಉಂಟಾದ ಅಪಘಾತಗಳು ಅಂತ ಕರೀಬಹುದು. ಇನ್ನು ಎರಡನೇದಾಗಿ ಸಿಗ್ನಲಿಂಗ್ ಪ್ರಾಬ್ಲಮ್ ನಿಂದ, ಸಿಗ್ನಲ್ ಸಮಸ್ಯೆಗಳಿಂದ ಈಗಾಗಲೇ ನಿಂತಿರ್ತಕ್ಕಂಥ ರೈಲುಗಳಿಗೆ ತಪ್ಪಾದ ಸಿಗ್ನಲ್ ಸಿಕ್ಕ ಕಾರಣಕ್ಕೋಸ್ಕರ ಹೋಗಿ ಡಿಕ್ಕಿ ಹೊಡೆದು ಸಂಭವಿಸಿರ್ತಕ್ಕಂಥ ಅಪಘಾತಗಳನ್ನು ನಾವು ಕಂಡಿದ್ದೇವೆ. ಇನ್ನು ಮೂರನೇದಾಗಿ ರೈಲ್ವೆ ಹಳಿಗಳ ಸಮರ್ಪಕ ನಿರ್ವಹಣೆ ಮಾಡದ ಕಾರಣವಾಗಿ ಹಳಿ ತಪ್ಪಿ ಹಲವಾರು ರೈಲು ಅಪಘಾತಗಳು ಕಂಡಿವೆ. ಈ ರೀತಿಯ ಮೂರು ರೀತಿಯ ಅಪಘಾತಗಳನ್ನ ನಾವು ಅನುಭವಿಸಿದಂಥ ಉದಾಹರಣೆ ಇದ್ದಾಗಿಯೂ ಕೂಡ ಏಕೆ ಬಾಲಸೋರ್ನ ಈ ದುರಂತ ಸಂಭವಿಸಿತು ಅಂತಕ್ಕಂಥ ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇವೆ. ಇಲ್ಲಿ ಈ ಬಾಲಸೋರ್ ಘಟನೆಯಲ್ಲಿ ಸಿಗ್ನಲಿಂಗ್ ಸಮಸ್ಯೆಯಿಂದಾಗಿ ಈ ಒಂದು ಅಪಘಾತ ನಡೆದಿದೆ. ಆದರೆ ಇದನ್ನು ಎಚ್ಚೆತ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ವಾ, ಇದನ್ನು ತಡೀಲಿಕ್ಕೆ ಸಾಧ್ಯ ಇರಲಿಲ್ವಾ ಅಂತಕ್ಕಂಥ ಮಾತುಗಳನ್ನ ನಾವು ಕೇಳಿ ಬರ್ತಾ ಇವೆ. ಇದರಲ್ಲಿ ಒಂದು ಮುಖ್ಯ ಅಂಶಗಳನ್ನ ನಾವು ಗಮನಿಸಬೇಕು ಅಂದರೆ ಕಳೆದ 6 ತಿಂಗಳ ಹಿಂದೆ 2 ಎಚ್ಚರಿಕೆಯ ಪತ್ರಗಳು ಬಂದಿದ್ದವು, 2 ಎಚ್ಚರಿಕೆ ವರದಿಗಳು ಬಂದಿದ್ದವು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಮೊದಲನೆಯದಾಗಿ ನಮ್ಮ ಕರ್ನಾಟಕದಲ್ಲೇ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕು ಬಳಿಯ ಏನು ಚಿಕ್ಕಜಾಜೂರು ಬಳಿ ಸಂಪರ್ಕ ಕ್ರಾಂತಿ ರೈಲ್ವೆ ಅದು ಮೇನ್ ಲೈನ್ನಲ್ಲಿ ಹೋಗ್ತಾ ಇತ್ತು, ಅದನ್ನು ಡೌನ್ ಲೈನ್ ಬರಲಿಕ್ಕೆ ಒಂದು ಸಿಗ್ನಲನ್ನು ಕೊಡಲಾಯಿತು. ಡೌನ್ ಲೈನ್ ಪ್ರವೇಶಿಸುವ ಮುನ್ನ ಲೋಕೋ ಪೈಲಟ್ ಡೌನ್ ಲೈನ್ನಲ್ಲಿ ಈಗಾಗಲೇ ಒಂದು ಗೂಡ್ಸಳಿ ನಿಂತಿರೋದನ್ನು ಗಮನಿಸಿ ಸಮಯ ಪ್ರಜ್ಞೆ ಮರದ ಕಾರಣಕ್ಕಾಗಿ ಆ ಒಂದು ಅಪಘಾತವನ್ನು ತಡೀಲಿಕ್ಕೆ ಸಾಧ್ಯ ಆಯಿತು. ಆಗ ನೈಋತ್ಯ ರೈಲ್ವೆ ವಲಯದ ಪ್ರಧಾನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಈ ರೀತಿಯ ಸಿಗ್ನಲಿಂಗ್ ಸಮಸ್ಯೆಗಳನ್ನ ದಯವಿಟ್ಟು ಸರಿಪಡಿಸಿ, ಇಲ್ಲದೆ ಹೋದಲ್ಲಿ ಮುಂದೆ ಮುಖಾಮುಖಿ ಡಿಕ್ಕಿ ಆಗ್ತಕ್ಕಂಥ ಹಲವಾರು ಅಪಘಾತಗಳನ್ನು ಎದುರಿಸಬೇಕಾಗ್ತದೆ ಅಂತೇಳಿ ಅವರು ರೈಲ್ವೆ ಇಲಾಖೆಗೆ ಪತ್ರವನ್ನು ಬರೆದಿದ್ರು. ಇನ್ನು ಎರಡನೇದಾಗಿ CAG ಅಂತಕ್ಕಂಥದ್ದು ಒಂದು ಪ್ರಮುಖ ವರದಿಯನ್ನು ನೀಡಿದೆ. ಅದರಲ್ಲಿ ರೈಲ್ವೆ ಹಳಿ ತಪ್ಪಲು 24 ಪ್ರಮುಖ ಕಾರಣಗಳು ಅಂತಕ್ಕಂಥ ಒಂದು ಬಹಳ ದೀರ್ಘವಾದಂಥ ಮಹತ್ವಪೂರ್ಣವಾದಂಥ ವರದಿಯನ್ನು ಅದು ಬಿಡುಗಡೆ ಮಾಡಿದೆ. ಅದು 2 ಮುಖ್ಯ ಸಮಸ್ಯೆಗಳನ್ನ ಬೊಟ್ಟು ಮಾಡಿ ತೋರಿಸಿದೆ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಈಗಿರ್ತಕ್ಕಂಥ ರೈಲ್ವೆ ಹಳಿಗಳ ಅಸಮರ್ಪಕ ನಿರ್ವಹಣೆಯಿಂದಾಗಿ ಅವು ಕೆಟ್ಟ ಗುಣಮಟ್ಟದಲ್ಲಿವೆ, ಮಿತಿಮೀರಿದ ಬಳಕೆಯಾಗಿ ಅವು ಒಂದು ಕಳಪೆಯಾಗಿವೆ. ಹಾಗಾಗಿ ಕೂಡಲೇ ನಾವು ರೈಲ್ವೆ ಹಳಿಗಳನ್ನು ಸುಧಾರಿಸಬೇಕು ಅಂತಕ್ಕಂಥ ಒಂದು ಶಿಫಾರಸನ್ನು ಮಾಡಿತ್ತು. ಮತ್ತು ಎರಡನೇದಾಗಿ ರೈಲ್ವೆ ಹಳಿಗಳನ್ನು ನಿರ್ಮಿಸುವಾಗಲೇ ಲೋಪದೋಷಗಳು ಕಂಡು ಬಂದಿವೆ, ಏನು ಅನುಮತಿಸಬಹುದಾದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ತಿರುವುಗಳಿವೆ, ಅವುಗಳನ್ನ ಕೂಡಲೇ ಸರಿಪಡಿಸಬೇಕು, ಇಲ್ಲದೆ ಹೋದಲ್ಲಿ ರೈಲ್ವೆ ಅಪಘಾತಗಳನ್ನು ಹೆಚ್ಚೆಚ್ಚು ನೋಡಬೇಕಾಗ್ತದೆ ಅಂತೇಳಿ CAG ವರದಿಯನ್ನು ನೀಡಿತ್ತು. ಅದೇ ವರದಿಯಲ್ಲಿ ಅದು ಈ ರೀತಿಯ ಪ್ರಧಾನ ಆದ್ಯತಾ ವಲಯಗಳಿಗೆ ರೈಲ್ವೆ ಕೋಶದಿಂದ ಕಡಿಮೆ ಅನುದಾನ ನೀಡ್ತಾ ಇದೆ, ಹಾಗಾಗಿ ಇವುಗಳನ್ನ ಸರಿಪಡಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. 2017 ಈ ಒಂದು ರೈಲ್ವೆ ಹಳಿಗಳ ಸುಧಾರಣೆಗೆ ಆದ್ಯತಾ ವಲಯಕ್ಕೆ ಕ್ರಮೇಣ ಹಂತ ಹಂತವಾಗಿ ಬಜೆಟನ್ನು ಕಡಿತ ಮಾಡಲಾಗ್ತಾ ಇದೆ. 2022-2023 ಕೂಡ ಸುಮಾರು 3,222 ಕೋಟಿ ರೂಗಳಷ್ಟು ರೈಲ್ವೆ ಹಳಿಗಳ ಸುಧಾರಣೆಗೆ ನೀಡಿದಂಥ ಒಂದು ಬಜೆಟನ್ನು ಕಡಿಮೆ ಮಾಡಲಾಗಿದೆ. ಇದು ತಪ್ಪು. ಇದ್ರ ಬದಲಿಗೆ ಹೆಚ್ಚಿನ ಅನುದಾನವನ್ನು ಕೊಡುವ ಮೂಲಕ ರೈಲ್ವೆ ಹಳಿಗಳನ್ನು ಸುರಕ್ಷತೆಯನ್ನು ಖಾತ್ರಿಪಡಿಸಬೇಕು ಅಂತೇಳಿ CAG ವರದಿ ಹೇಳಿತ್ತು. ಆದರೆ ಈ 2 ಅಂಶಗಳಿಂದ ನಮ್ಮ ರೈಲ್ವೆ ಇಲಾಖೆಯಾಗಲಿ ಸಚಿವಾಲಯವಾಗಲಿ ಪಾಠ ಕಲ್ತಿಲ್ಲ ಅಂತಕ್ಕಂಥದ್ದು ನಾವು ಈ ಒಡಿಶಾ ರೈಲು ದುರಂತದಲ್ಲಿ ನಾವು ನೋಡ್ತಾ ಇದ್ದೀವಿ. ಕಳೆದ 10 ವರ್ಷಗಳಲ್ಲಿ ರೈಲ್ವೆ ಅಪಘಾತಗಳಲ್ಲಿ ಸುಮಾರು 260,000 ಜನರು ಮೃತಪಟ್ಟಿದ್ದಾರೆ ಅಂತೇಳಿ NCRB ದಾಖಲೆಗಳು ಹೇಳ್ತಾ ಇವೆ. 2022-2023 ಅವಧಿಯಲ್ಲಿ 37% ರೈಲ್ವೆ ಅಪಘಾತಗಳು ಹೆಚ್ಚಳ ಕಂಡಿವೆ ಅಂತೇಳಿ ವರದಿ ಹೇಳ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಸಚಿವರು, ನಮ್ಮ ಪ್ರಧಾನಿಗಳು ಇಡೀ ದೇಶ ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕೆ ಹೆಚ್ಚಿನ ಅನುದಾನವನ್ನು ರೈಲ್ವೆಗೆ ನೀಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಗಳು ಎದುರಿಳ್ತವೆ. ಇದಕ್ಕೆ ನಾವು ಉತ್ತರವನ್ನು ಹುಡುಕ್ತಾ ಹೋದ್ರೆ ನಮ್ಮ ಪ್ರಧಾನಿಯಾಗಲಿ ರೈಲ್ವೆ ಸಚಿವರಾಗಲಿ ರೈಲ್ವೆಯ ಸುರಕ್ಷತೆಯ ಬದಲಿಗೆ ಅವರು ಹೆಚ್ಚಾಗಿ ವೇಗದ ಮತ್ತು ಆರಾಮದಾಯಕ ಐಷಾರಾಮಿ ರೈಲುಗಳ ಮೇಲೆ ಗಮನ ಕೇಂದ್ರೀಕರಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನೀವೆಲ್ಲ ನೋಡಿದ್ದೀರಿ, ಇತ್ತೀಚಿನ ವರ್ಷಗಳಲ್ಲಿ ವಂದೇ ಭಾರತ್ ಅಂತ ಹೈಸ್ಪೀಡ್ ರೈಲು ಮತ್ತು ಬುಲೆಟ್ ರೈಲುಗಳ ಬಗ್ಗೆನೇ ಹೆಚ್ಚಾಗಿ ನಮ್ಮ ಪ್ರಧಾನಿಗಳು ಮಾತಾಡ್ತಾ ಇದ್ದಾರೆ ಮತ್ತು ಪ್ರಚಾರವನ್ನು ಪಡಿತಾ ಇದ್ದಾರೆ. ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ವಂದೇ ಭಾರತ್ ರೈಲುಗಳನ್ನು ನೀಡುವ ಮೂಲಕ ಅವುಗಳನ್ನ ಉದ್ಘಾಟನೆಯನ್ನು ತಾವೇ ಖುದ್ದಾಗಿ ಮಾಡ್ತಾ ಇದ್ದಾರೆ. ವಂದೇ ಭಾರತ್ ಅಂತ ರೈಲು ಹಳಿಗಳ ನಿರ್ಮಾಣಕ್ಕೆ ಹೆಚ್ಚಿನ ಹಣವನ್ನು ಕೇಳ್ತಾ ಇದೆ, 1,000,000,000 ಕೋಟಿ ರೂಪಾಯಿಗಳು ಅದಕ್ಕೆ ಬೇಕಾಗಿದೆ. ಪ್ರತಿ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಸುಮಾರು 115 ಕೋಟಿ ರೂಪಾಯಿಗಳು ವೆಚ್ಚ ಆಗ್ತದೆ ಅಂತೇಳಿ ವರದಿಗಳು ಹೇಳ್ತಾ ಇದೆ. ಆದರೂ
ಆದರೂ ಕೂಡ ಪ್ರಧಾನಿಗಳು ಆ ಕಡೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾರೆ. ಇನ್ನು ಕಳೆದ ವರ್ಷದ 2.4 ಲಕ್ಷ ಕೋಟಿ ರೂಪಾಯಿ ರೈಲ್ವೆ ಬಜೆಟ್ ಕೊಟ್ಟಾಗ ರೈಲ್ವೆ ಸಚಿವರಾದಂತ ಅಶ್ವಿನಿ ವೈಷ್ಣವ ಅವರು ಹೇಳಿದ್ದೇನಪ್ಪ ಅಂತಂದ್ರೆ, ನಾವು ಈ ಹಣವನ್ನ ಒಂದೇ ಭಾರತದಂತ ರೈಲುಗಳ ಒಂದು ನಿರ್ಮಾಣಕ್ಕೆ ಹೆಚ್ಚಾಗಿ ಬಳಕೆಯನ್ನ ಮಾಡ್ಕೊಳ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ದೇಶದ ಸುಮಾರು 68,000 ಕಿಲೋಮೀಟರ್ ವ್ಯಾಪ್ತಿ ಅಭ್ಯರ್ತಕ್ಕಂತ ರೈಲ್ವೆ ಹಳಿಗಳ ಸುರಕ್ಷತೆಗೆ ಆ ಗಮನ ಕೊಡೋದಿಕ್ಕೆ ಬಜೆಟ್ ಅನ್ನು ಬಳಸೋದ್ರ ಬಿಟ್ಟು ಒಂದೇ ಭಾರತ್ ನಂತಹ ಐಷಾರಾಮಿ ಹೆಸರು ಮತ್ತು ಖ್ಯಾತಿಯನ್ನು ತಂದು ಕೊಡ್ತಕ್ಕಂತ ರೈಲ್ವೆ ಹಳಿಗಳ ರೈಲುಗಳ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. ಒಂದೇ ಭಾರತ್ ರೈಲುಗಳನ್ನ ಬಡವರಾಗ್ಲಿ ಮಧ್ಯಮ ವರ್ಗವಾಗ್ಲಿ ಬಳಸಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅತ್ಯಂತ ಹೆಚ್ಚಿನ ಪ್ರಯಾಣ ದರ ಅದರಲ್ಲಿರ್ತದೆ. ಅಂತಹ ವಿಷಯಗಳ ಮೇಲೆನೆ ನಮ್ಮ ದೇಶದ ಪ್ರಧಾನಿಗಳು ಮತ್ತು ರೈಲ್ವೆ ಸಚಿವಾಲಯ ಗಮನ ಹರಿಸ್ತಾ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡಬೇಕು. ಇನ್ನು ಎರಡನೇದಾಗಿ, ರೈಲ್ವೆ ಇಲಾಖೆಯಲ್ಲಿ ಒಂದು ಸಿಬ್ಬಂದಿ ಕಡಿತ ಆಗ್ತಾ ಇದೆ, ಉದ್ಯೋಗ ಕಡಿತ ಆಗ್ತಾ ಇದೆ, ಖಾಲಿ ಇರತಕ್ಕಂಥ ಉದ್ಯೋಗಗಳ ಭರ್ತಿ ಆಗ್ತಾ ಇಲ್ಲ. ಸುಮಾರು 18 ಲಕ್ಷ ಇದ್ದಂಥ ರೈಲ್ವೆ ಸಚಿವಾಲಯದ ಉದ್ಯೋಗಗಳು ಈಗ ಕೇವಲ 12 ಲಕ್ಷಕ್ಕೆ ಕುಸಿದಿವೆ. ಅದರಲ್ಲೂ ಕೂಡ 3.18 ಲಕ್ಷ ಉದ್ಯೋಗಗಳೇನಿವೆ, ಇವು ಗುತ್ತಿಗೆ ಆಧಾರದಲ್ಲಿ ಉದ್ಯೋಗ ನಡೀತಾ ಇದೆ. ಈ ರೀತಿಯಿಂದಾಗಿ ಈ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಅತಿಯಾದ ಒತ್ತಡ, ಅತಿಯಾದ ಕಾರ್ಯಭಾರ ಒಂದು ಒದಗಿ ಬಂದಿದೆ. ಹಾಗಾಗಿ ಅವರು ಸಮರ್ಪಕವಾಗಿ ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿ ಬಂದಿವೆ. ಇನ್ನು ರೈಲ್ವೆಯ ಮುಖಾಮುಖಿ ಡಿಕ್ಕಿಯನ್ನು ತಪ್ಪಿಸಲಿಕ್ಕೆ ಒಂದು ವ್ಯವಸ್ಥೆ ನಮ್ಮಲ್ಲಿ 2011 ಪರಿಚಯಗೊಂಡಿದೆ. ಅದಕ್ಕೆ ಟ್ರೈನ್ ಕೊಲ್ಯೂಷನ್ ಅವೈಡಬಲ್ ಸಿಸ್ಟಮ್ ಅಂತ ಕರೀತಾ ಇದ್ದಾರೆ. ಯು ಪಿ ಎ ಸರ್ಕಾರ ಇದ್ದಾಗ ಅದು ರಚನೆಯಾಗಿತ್ತು. ಅಂದರೆ ಅದು ಆ್ಯಂಟಿ ಕೊಲ್ಯೂಷನ್ ಡಿವೈಸ್ ಅಂತಕ್ಕಂಥ ಒಂದು ಉಪಕರಣ ಸಾಧನವನ್ನು ತಂತ್ರಜ್ಞಾನವನ್ನು ಅವರು ಕಂಡುಹಿಡಿದಿದ್ರು. ಅದೇನಪ್ಪ ಅಂತಂದ್ರೆ, ಆ ಒಂದು ಸಾಧನವನ್ನ ರೈಲ್ವೆ ಹಳಿಗಳಲ್ಲಿ ಮತ್ತು ರೈಲುಗಳಲ್ಲಿ ನಾವು ಅಳವಡಿಸಿದ್ದೇ ಆದ್ರೆ ಅದು ಮುಖಾಮುಖಿ ಬರ್ತಾ ಇರ್ತಕ್ಕಂತ ರೈಲುಗಳನ್ನ 3 ಕಿಲೋಮೀಟರ್ ವ್ಯಾಪ್ತಿನಲ್ಲೇ ತನ್ನ ರೇಡಿಯೋ ತರಂಗಾಂತರಗಳ ಮೂಲಕ ಗ್ರಹಿಸಿ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ತದೆ. ಅಷ್ಟೇ ಮಾತ್ರ ಅಲ್ಲ, ಅದು ನೇರವಾಗಿ ಬ್ರೇಕ್ಗಳ ಮೇಲೂ ಕೂಡ ಪರಿಣಾಮವನ್ನ ಬೀರಿ ಈಗ ಒಂದೇ ಹಳಿಯಲ್ಲಿ ಮುಂಚೆಯಿಂದ ಒಂದು ರೈಲ್ ಬರ್ತಾ ಇದೆ, ಈ ಕಡೆಯಿಂದ ಒಂದು ರೈಲ್ ಬರ್ತಾ ಇದೆ ಅಂದ್ರೆ ಆ ಒಂದು ಸಾಧನ ಅದನ್ನ ಗಮನಿಸಿ ಆಟೋಮೆಟಿಕ್ ಆಗಿ ಬ್ರೇಕಿಂಗ್ ಅನ್ನ ಆಗ್ತಕ್ಕಂತ ಸುಮಾರು 30 ಕಿಲೋಮೀಟರ್/ಅವರ್ಗೆ ಇಳಿಸ್ತಕ್ಕಂತ ಅಥವಾ ಅದಕ್ಕಿಂತ ಕಡಿಮೆಗೆ ಇಳಿಸ್ತಕ್ಕಂತ ಒಂದು ವ್ಯವಸ್ಥೆ ಅದಾಗಿದೆ. ಅದನ್ನ ರೈಲ್ವೆ ಗೇಟ್ಗಳೇನಿವೆ, ಕ್ರಾಸಿಂಗ್ಗಳು, ಅಲ್ಲೂ ಕೂಡ ಬಳಸ್ತಾರೆ, ರೈಲ್ವೆ ಹಳಿಗಳಲ್ಲೂ ಬಳಸ್ತಾರೆ. ಮುಂದೆಯಿಂದ ಅಥವಾ ಹಿಂದೆಯಿಂದ ರೈಲುಗಳು ಬರ್ತಾ ಇರ್ತಕ್ಕಂಥದ್ದನ್ನ ಅದು ಗಮನಿಸಿ ಎಚ್ಚರಿಕೆ ಸಂದೇಶಗಳನ್ನ ಕೊಡ್ತಾ ಇತ್ತು ಮತ್ತು ಬ್ರೇಕ್ ಆಗ್ತಾ ಇತ್ತು. ಇಂಥ ಒಂದು ಆಂಟಿ ಕೊಲ್ಯೂಷನ್ ಡಿವೈಸ್ ಅನ್ನ ಇಡೀ ದೇಶಾದ್ಯಂತ ಅಳವಡಿಸಬೇಕು ಅಂತಕ್ಕಂಥ ಕೂಗು ಇತ್ತು. ಆದರೆ ಮೋದಿ ಸರ್ಕಾರ ಆ ಒಂದು ವ್ಯವಸ್ಥೆಯನ್ನು ಅವರು ಕವಚ್ ಅಂತ ಹೆಸರು ಬದಲಾಯಿಸಿದ್ರೆ ಹೊರತು ಏನು ಮಾಡಲಿಲ್ಲ. ಯಾಕೆ ಅಂದರೆ 68,000 ಕಿಲೋಮೀಟರ್ ಅಭ್ಯರ್ತಕ್ಕಂಥ ನಮ್ಮ ಭಾರತೀಯ ರೈಲ್ವೆಯಲ್ಲಿ ಕೇವಲ 1,400 ಕಿಲೋಮೀಟರ್ ವ್ಯಾಪ್ತಿಗೆ ಮಾತ್ರ ಈ ಕವಚ್ ಅಂತಕ್ಕಂಥ ಒಂದು ಸುರಕ್ಷತಾ ತಂತ್ರಜ್ಞಾನ ಇದೆ. ಈ ಕವಚ್ ಸುರಕ್ಷತಾ ತಂತ್ರಜ್ಞಾನ ಒಂದು ಕೋರಮಂಡಲ್ ಎಕ್ಸ್ಪ್ರೆಸ್ಗಾಗಲಿ, ಯಶವಂತಪುರ ಎಕ್ಸ್ಪ್ರೆಸ್ಗಾಗಲಿ ಅಥವಾ ಬಾಲಾಸೂರು ರೈಲ್ವೆ ಹಳಿಗಳಾಗಲಿ ಇರಲಿಲ್ಲ. ಒಂದು ವೇಳೆ ಇದ್ದಿದ್ರೆ ಈ ಭೀಕರ ದುರಂತವನ್ನು ತಡೆಗಟ್ಟಬಹುದು ಅಂತೇಳಿ ಅಧಿಕಾರಿಗಳು, ಪರಿಣಿತರು, ತಜ್ಞರು ಹೇಳ್ತಾ ಇದ್ದಾರೆ. ಯಾಕೆ ಇಡೀ ದೇಶದ ರೈಲ್ವೆ ಹಳಿಗಳಿಗೆ, ರೈಲುಗಳಿಗೆ ಈ ಕವಚ್ ಅನ್ನ ನೀವು ಅಳವಡಿಸಿಲ್ಲ ಅಂತೇಳಿ ನಾವು ಪ್ರಶ್ನೆಯನ್ನ ಕೇಳಿದ್ರೆ ಮೋದಿ ಸರ್ಕಾರದ ಬಳಿ ಉತ್ತರ ಇಲ್ಲ. ಅಶ್ವಿನಿ ವೈಭವ್ ಅವರು 2 ರೈಲ್ವೆ ಆಟಿಕೆಗಳನ್ನು ಹಿಡಿದು, ನೋಡಿ ಈ ಕಡೆಯಿಂದ ಒಂದು ಟ್ರೈನ್ ಬಂದು ಈ ಕಡೆಯಿಂದ ಒಂದು ಟ್ರೈನ್ ಬಂದಾಗ ನಾವು ಕವಚ್ ಹಾಕಿರ್ತೀವಿ, ಹತ್ರ ಬಂದ ತಕ್ಷಣ ಕವಚ್ ವರ್ಕ್ ಆಗಿ ಯಾವುದೇ ಕಾರಣಕ್ಕೂ ಅಪಘಾತ ಆಗೋದಿಲ್ಲ ಅಂತೇಳಿ ಒಂದು ವಿಡಿಯೋ ಪ್ರಾತ್ಯಕ್ಷಿಕೆಯನ್ನು ತೋರಿಸಿದ್ರು. ಆದರೆ ಯಾಕೆ ಈ ಬಾಲಾಸೂರ್ ದುರಂತ ನಡೀತು ಅಂದರೆ ಅಲ್ಲಿ ಕವಚ್ ಇರಲಿಲ್ಲ. ಈ ರೀತಿಯಾದಂಥ ಒಂದು ದೊಡ್ಡ ರೈಲು ದುರಂತ ಸಂಭವಿಸಿದೆ, ಸಾವಿರಾರು ಜನರು ಸಾವಿ ನೋವಿನಲ್ಲಿ ಇದ್ದಾರೆ. ಇದಕ್ಕೆ ಹೊಣೆ ಯಾರು ಬರಬೇಕು? ಸಹಜವಾಗಿ ಮೋದಿ ಸರ್ಕಾರ ಇದರ ಹೊಣೆಯನ್ನು ಒತ್ಕೊಳ್ಬೇಕು, ರೈಲ್ವೆ ಸಚಿವಾಲಯ ಇದರ ಹೊಣೆಯನ್ನು ಒತ್ಕೊಳ್ಬೇಕು. ಆದರೆ ಮೋದಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಈ ಒಂದು ರೈಲು ದುರಂತದಲ್ಲಿ ಯಾರದೋ ಷಡ್ಯಂತ್ರ ನಡೆದಿದೆ, ಯಾರದೋ ಕೈವಾಡ ನಡೆದಿದೆ, ಯಾರೋ ನಮಗೆ ಆಗದೇ ಇರೋರು ಈ ರೀತಿ ದುರಂತವನ್ನು ಮಾಡಿ ಸರ್ಕಾರದ ಮೇಲೆ ಕೆಟ್ಟ ಹೆಸರನ್ನು ತರ್ತಾ ಇದ್ದಾರೆ ಅಂತೇಳಿ ಒಂದು ನರೇಟಿವನ್ನು ಬಿಲ್ಡ್ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಆ ಶಕ್ತಿಗಳನ್ನ, ದುಷ್ಟ ಶಕ್ತಿಗಳನ್ನ ಕಂಡುಹಿಡಲಿಕ್ಕೆ ನಾವು ಸಿಬಿಐ ತನಿಖೆಗೆ ಈ ಪ್ರಕರಣ ವಹಿಸ್ತೀವಿ ಅಂತ ಹೇಳ್ತಾ ಇದೆ. ಆ ಮೂಲಕ ತನ್ನ ಜವಾಬ್ದಾರಿಯಿಂದ ಹೊಣೆಯಿಂದ ಅದು ನುಣುಚ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಇದಕ್ಕೆ ಪ್ರತಿಪಕ್ಷಗಳು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿವೆ. ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷರಾದಂತಹ, ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಏನ್ ಹೇಳಿದಾರಪ್ಪ ಅಂತಂದ್ರೆ, ತಾಂತ್ರಿಕ, ಸಾಂಸ್ಥಿಕ, ರಾಜಕೀಯ ವೈಫಲ್ಯ ಏನ್ ನಡೆದಿದೆ, ಈ ವೈಫಲ್ಯವನ್ನ ಮೋದಿ ಸರ್ಕಾರವೇ ಒಪ್ಕೊಳ್ಬೇಕು, ಮತ್ತು ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಸಿಗ್ನಲಿಂಗ್ ಸಮಸ್ಯೆ, ರೈಲ್ವೆ ಸುರಕ್ಷತೆಯ ಸಮಸ್ಯೆ ಮತ್ತು ನಿರ್ವಹಣೆಯ ಒಂದು ವೈಫಲ್ಯಗಳನ್ನ ಅರಿಲಿಕ್ಕೆ ಈ ಸಿಬಿಐಗೆ ಒಂದು ತಾಂತ್ರಿಕ ಪರಿಣಿತಿ ಇರೋದಿಲ್ಲ. ಅದನ್ನ
ಸಚಿವಾಲಯ ಆ ಒಂದು ತನಿಖೆಯನ್ನು ನಡೆಸಿ ಒಂದು ವರದಿಯನ್ನು ಕೊಡಬೇಕೆ ಹೊರತು ಸಿಬಿಐ ಗೆ ವಹಿಸುವ ಮೂಲಕ ಈ ಸಮಸ್ಯೆಗೆ ಪರಿಹಾರ ಸಿಗದಿಲ್ಲ ಅಂತ ಅವರು ಹೇಳಿದ್ದಾರೆ ಮತ್ತು ಅವರು ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗ ಭರ್ತಿಯಾಗಬೇಕು ಒಂದು ಸಮರ್ಥವಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕು ಆ ಕಡೆ ಮೋದಿ ಸರ್ಕಾರ ಕೆಲಸ ಮಾಡಬೇಕು ಅಂತಕಂತ ಒಂದು ಒತ್ತಡವನ್ನ ಅವರು ಏರಿದ್ದಾರೆ ಅದೇ ಸರ್ಕಾರ ಇದು ಯಾವುದಕ್ಕೂ ಕಿವಿಗೊಡಲಿಕ್ಕೆ ಮುಂದಾಗ್ತಾ ಇಲ್ಲ ನಾವೀಗ ಅಂತಿಮವಾಗಿ ಈ ರೀತಿಯ ರೈಲ್ವೆ ದುರಂತಗಳನ್ನು ತಡೆಯಲಿಕ್ಕೆ ಸಾಧ್ಯವೇ ಇಲ್ಲವೇ ಏನು ಮಾಡಬೇಕು ಅಂತಕಂತ ಪ್ರಶ್ನೆಗಳಿಗೆ ನಾವು ಹೋಗೋಣ ಖಂಡಿತ ಸಾಧ್ಯ ಇದೆ ಯಾಕೆಂದ್ರೆ ನಮ್ಮ ಭಾರತೀಯ ರೈಲ್ವೆ ಒಂದು ಇಲಾಖೆಗೆ ಆ ಒಂದು ದಕ್ಷತೆ ಮತ್ತು ಸಾಮರ್ಥ್ಯ ಇದೆ ಆದರೆ ಅದು ಸಂಪೂರ್ಣವಾಗಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ಹೆಚ್ಚಿನ ಬಜೆಟ್ ಅನ್ನ ಒಂದು ಮೇಲ್ವಿಚಾರಣೆಯನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ ಮೊದಲನೆಯದಾಗಿ ಸಿಗ್ನಲಿಂಗ್ ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಆದ್ಯತೆಯನ್ನು ಕೊಡಬೇಕು ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಅದಕ್ಕೆ ಅಳವಡಿಸಿಕೊಳ್ಳಬೇಕು ಮತ್ತು ಹೆಚ್ಚಿನ ಬಜೆಟ್ ಅನ್ನ ಕೊಡಬೇಕು ಎರಡನೆಯದಾಗಿ ರೈಲ್ವೆ ಹಳಿಗಳ ಸುಧಾರಣೆಗೆ ಹೆಚ್ಚಿನ ಒತ್ತನ್ನ ಕೊಡಬೇಕು ದೇಶಾದ್ಯಂತ ಈಗಾಗಲೇ ಮಿತಿಮೀರಿದ ಬಳಕೆಯಾಗಿರತಕ್ಕಂತ ರೈಲ್ವೆ ಹಳಿಗಳನ್ನ ತಪ್ಪಾದ ರೈಲ್ವೆ ಹಳಿಗಳನ್ನ ಸರಿಪಡಿಸಲಿಕ್ಕೆ ಗಮನ ಕೊಡಬೇಕು ಮತ್ತು ಹೆಚ್ಚಿನ ಅನುದಾನವನ್ನ ಕೊಡಬೇಕು ಮೂರನೆಯದಾಗಿ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡಿಕೊಂಡು ಹೆಚ್ಚಿನ ಒಂದು ಹೊರೆಯನ್ನ ಅದು ಕಡಿಮೆ ಮಾಡಬೇಕು ಮತ್ತು ರೈಲ್ವೆ ಸಿಬ್ಬಂದಿಗಳ ನಡುವೆ ಒಂದು ಕುಟುಂಬ ಸ್ನೇಹಿ ವೃತ್ತಿಪರ ಸ್ನೇಹಿ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಮತ್ತು ಇಡೀ ರೈಲ್ವೆ ಇಲಾಖೆ ದಕ್ಷತೆಯಿಂದ ಕೆಲಸ ಮಾಡಿದ್ದೇ ಆದ್ರೆ ಈ ರೀತಿ ಅಪಘಾತಗಳನ್ನ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಇಚ್ಛಾಶಕ್ತಿ ಬೇಕಾಗ್ತದೆ ಯಾವುದೇ ಒಂದು ರೋಗ ಬಂದಾಗ ಅದರ ರೋಗ ನಿರ್ಣಯ ಡಯಾಗ್ನೋಸ್ ಅನ್ನು ಸರಿಯಾಗಿ ಮಾಡಿದ್ರೆ ಮಾತ್ರ ಅದಕ್ಕೆ ಸರಿಯಾದಂತ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆದರೆ ನಮ್ಮ ಮೋದಿ ಸರ್ಕಾರ ಈ ರೈಲ್ವೆ ಇಲಾಖೆಯಲ್ಲಿನ ಸಮಸ್ಯೆಗಳಿಗೆ ಸರಿಯಾಗಿ ಕಾರಣಗಳನ್ನ ಹುಡುಕೋದ್ರ ಬದಲು ಅದ್ರ ಇನ್ಯಾರ ಮೇಲೋ ಷಡ್ಯಂತ್ರಗಳನ್ನ ಒಂದು ಏರ್ತಾ ಅದು ಒಂದು ಸರಿಯಾದ ರೋಗ ನಿರ್ಣಯ ಮಾಡುವಲ್ಲಿ ಸಮಸ್ಯೆಯನ್ನು ಗುರುತಿಸುವಲ್ಲಿ ವಿಫಲ ಆಗ್ತಿದೆ ಹೀಗಿದ್ದಾಗ ಪರಿಹಾರ ಕೂಡ ಅಷ್ಟು ಬೇಗ ಸಿಗೋದಿಲ್ಲ ಅಂದ್ರೆ ಮೋದಿ ಸರ್ಕಾರ ಈ ಒಂದು ದುರಂತಕ್ಕೆ ಹೊಣೆಯಾಗಿದೆ ಅದು ವಂದೇ ಭಾರತ್ನಂತಹ ಬುಲೆಟ್ ಟ್ರೈನ್ನಂತಹ ಯೋಜನೆಗಳ ಹಿಂದೆ ಬಿದ್ದು ಒಂದು ಪ್ರಾಥಮಿಕವಾಗಿ ಮಾಡಲೇಬೇಕಾದಂತಹ ಆದ್ಯತಾ ಕೆಲಸಗಳನ್ನು ಕಡೆಗಣಿಸಿದೆ ಆ ಕಡೆ ಅದು ಹೆಚ್ಚಿನ ಗಮನ ಹರಿಸಬೇಕು ಅಂತಕ್ಕಂಥ ಅವ್ರ ಮೇಲೆ ಒತ್ತಡ ತರ್ತಕ್ಕಂಥ ಕೆಲಸ ಭಾರತದ ಜನರದ್ದಾಗಿದೆ ಧನ್ಯವಾದಗಳು